ಮೈಸೂರಲ್ಲಿ ಚಿತ್ರಸಂತೆ ಉದ್ಘಾಟನೆ ವಿಷಯದಲ್ಲಿ ಬಿಜೆಪಿ ಶಾಸಕ ಎಲ್ ನಾಗೇಂದ್ರ ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ನಗರದಲ್ಲಿರುವಂತಹ ನ್ಯಾಯಾಲಯದ ಮುಂಭಾಗದ ರಸ್ತೆಯಲ್ಲಿ ಚಿತ್ರಸಂತೆ ಉದ್ಘಾಟನಾ ಸಮಾರಂಭವಿತ್ತು. ಅಲ್ಲಿಗೆ ಹೋಗೋದಕ್ಕೆ ಚಾಮರಾಜ ಶಾಸಕ ಎಲ್ ನಾಗೇಂದ್ರ ಬಂದಿದ್ರು, ಆದರೆ ಶಾಸಕರನ್ನೇ ಪೊಲೀಸರು ತಡೆ ಹಿಡಿದ್ರು. ಅಲ್ಲಿಂದ ಬನ್ನಿ, ಇಲ್ಲಿಂದ ಬನ್ನಿ ಅಂತ ಮೂರು ಕಡೆ ಸುತ್ತಾಡಿಸಿ ಮೂರೂ ಕಡೆಯಲ್ಲೂ ಬಿಡಲಿಲ್ಲ. ಇದು ಶಾಸಕರನ್ನ ಕೆರಳಿಸಿತು. ಕೊನೆಗೂ ಪೊಲೀಸರು ಒಳ ಪ್ರವೇಶಿಸಿದ್ರು. ಅಲ್ಲಿಂದ ಬಳಸ್ಕೊ ಬಂದ್ರೆ ಇಲ್ಲಿ ಗೆಟ್ಟಿ ಟೀ ಎಲ್ಲ ಅಂತ ಕೂತ ಕೂಗಾಡ ಮೇಲೆ ಕೊಡ್ತಾರೆ. ಪೊಲೀಸರು ಅಂದ್ರೆ ನಿಮ್ ಇಷ್ಟ ಬಂದಂಗೆ ನಡ್ಕೊಳ್ಳಿ, ಯಾರಾದ್ರೂ ಬರ್ಲಿ ಯಾರಾದ್ರೂ ಹೋಗ್ಲಿ. ಕಲಾವಿದರು ಹಾಗೂ ರೈತ ಬಂಧುಗಳೇ, ಆದಷ್ಟು ಬೇಗ ನಿಮ್ಮ ಮಳಿಗೆಗಳನ್ನ ಸುಸಜ್ಜಿತಗೊಳಿಸಿ ವಾಹನಗಳನ್ನ ದಯವಿಟ್ಟು ಹೊರಗಡೆ ನಿಲ್ಸ್ಕೊಳ್ಳಿ. ಇನ್ನೇನು ಉದ್ಘಾಟನೆ ಆಗೋದಿಲ್ಲ ಸರ್, ಒಂದು ಇನ್ವಿಟೇಷನ್ ಕೊಡೋಕ್ಕಾಗಲ್ಲ. ಅದು ಯಾರಿಗೆ ನೀವೇನು ನೀವು ತಗೊಂಡು ನೀವು ಕೊಟ್ರೆ ಒಂದು ನಿಲ್ಸಿಲ್ಲ ಸರ್, ಗೊತ್ತಾಗುತ್ತೆ ನೀವೇ ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ. ಜಿಲ್ಲಾಡಳಿತನ ಕೇಳಬೇಕು, ಜಿಲ್ಲಾಡಳಿತ ಯಾವ ಕಡೆಯಿಂದ ಎಂಟ್ರಿ ಬರಬೇಕು ಅನ್ನುವಂಥದ್ದನ್ನು ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ನಾನು ಬಂದೆ ಅಲ್ಲಿ ಕೋರ್ಟಿಂದ ಬಂದೆ, ಕೋರ್ಟ್ ಹತ್ರ ಬಂದರೆ ಅಲ್ಲಿ ಆ ಕಡೆ ಹೋಗಿ ಅಂತಾರೆ. ಒಬ್ಬ ಶಾಸಕ ಬಂದಾಗ ಅಟ್ಲೀಸ್ಟ್ ಅದನ್ನು ಬ್ಯಾರಿಕೇಡ್ ತೆಗೆದು ಒಳಗಡೆ ಕಳಿಸೋ ಸೌಜನ್ಯ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ. ಮತ್ತು ಈ ಕಡೆ ಬಂದರೆ ಅಲ್ಲಿಂದ ಬದಲಾವಣೆ ಇಲ್ಲ ಸರ್, ಆ ಕಡೆ ಎಂಟ್ರಿ ಮಾಡಿದ್ದಾರೆ. ಮೂರು ಕಡೆ ಸುತ್ಕೊಂಡ್ಬಂದಾಗಲೂ ಸಹ ಅಲ್ಲಿ ಗೇಟ್ ತೆಗಿಯೋಕೆ 10 ನಿಮಿಷ ಒಂದು ಕಿರಿಕಿರಿ ಮಾಡ್ಕೊಂಡು ಜಗಳ ಆಡ್ಕೊಂಡು ಬಂದಿದ್ದೀನಿ. ಕಾರ್ಯಕ್ರಮಕ್ಕೆ ನನಗೆ ಇನ್ವಿಟೇಷನ್ ಬಂದಿಲ್ಲ. ಕೇಳರು ಹೇಳ್ತಾರವರು ಇನ್ವಿಟೇಷನ್ ಕಳಿಸಿದ್ದೀನಿ ಅಂತ. ಇನ್ವಿಟೇಷನ್ ಕಳಿಸಿದ್ರೆ ನಾನು ಯಾಕಪ್ಪ ಅವ್ರಿಗೆ ಆ ಥರ ಕೇಳ್ತಾ ಇದ್ದೆ? ಕಿರಿಕಿರಿ ಮಾಡುವಂಥ ಅವಶ್ಯಕತೆ ನನಗೆ ಇದೆ. ಅಲ್ಲ, ಒಂದು ಕಿರಿಕಿರಿ ಮಾಡೋದ್ರಿಂದ ಲಾಭ ಏನಾದ್ರೆ ಇದೆಯಾ ನನಗೆ? ಅಲ್ಲ, ನಿಮ್ಮ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರಿಯಾಗಿ ನಡ್ಸ್ಕೊಳ್ತಿಲ್ವಾ ಅಧಿಕಾರದಲ್ಲಿ ಇರತಕ್ಕಂಥ ಪಕ್ಷದವ್ರನ್ನ? ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಇರ್ಬೋದು. ಇಲ್ಲೇ ಇದಾರೆ ಮಂತ್ರಿಗಳು, ಆ ಥರ ಇಲ್ಲ. ಇಬ್ಬರು ಮಂತ್ರಿಗಳು ಆ ಥರ ಇಲ್ಲ, ಅಧಿಕಾರಿಗಳು ಆ ಥರ ಇದ್ದಾರೆ. ಏನಾದ್ರು ಅಧಿಕಾರಿಗಳಿಗೆ ಡೈರೆಕ್ಷನ್ ಇದೆಯೋ ಗೊತ್ತಿಲ್ಲ ನನಗೆ, ಮಂತ್ರಿಗಳು ಅಥವಾ. ಓಕೆ, ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೆ ಪಿ ನಾಗರಾಜ್, ಇದೇನು ಮಿಸ್ಕಮ್ಯುನಿಕೇಶನ್ ಇಲ್ಲ ನಿಜವಾಗಿಯೂ ಕೂಡ ರಾಜಕೀಯವಾಗಿನೇ ಇದನ್ನ ತುಳಿಯುವಂತಹ ಅಥವಾ ದ್ವೇಷ ಸಾಧಿಸುವಂತ ಕೆಲಸನ, ಏನಿದು? ಅಲ್ಲ, ಇದು ಒಂದು ರೀತಿಯಾದಂತಹ ಮಿಸ್ಕಮ್ಯುನಿಕೇಶನ್ ಅರವಿಂದ್, ಆದ್ರೆ ಇದು ರಿಪೀಟ್ ಆಗ್ತಾ ಇರುವಂತ ಕಾರಣಕ್ಕೋಸ್ಕರವಾಗಿನೇ ಇದು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕ ಎಲ್ ನಾಗೇಂದ್ರ ಗರಂ ಆಗಿರುವಂತದ್ದು. ಈ ಹಿಂದೆ ದಸರಾ ಸಂದರ್ಭದಲ್ಲೂ ಕೂಡ ಇದೇ ಒಂದು ಸ್ಥಳದಲ್ಲಿ ಇದೇ ರೀತಿಯಾದಂತಹ ಒಂದು ಓಪನ್ ಸ್ಟ್ರೀಟ್ ಫೆಸ್ಟಿವಲ್ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಸ್ಥಳೀಯ ಶಾಸಕರಂದ್ರೆ ಚಾಮರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಕಾರ್ಯಕ್ರಮ ನಡೀತಾ ಇರುವಂತ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಗೌರವವನ್ನ ಸಲ್ಲಿಸಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ ಆಗಿರುತ್ತದೆ. ಆದ್ರೆ ಅವರಿಗೆ ಇನ್ವಿಟೇಷನ್ ಅನ್ನ ಕೊಟ್ಟಿಲ್ಲ. ಇನ್ವಿಟೇಷನ್ ಕೊಡದೇ ಕೂಡ ಹೆಚ್ಚಾಗಿ ಇವತ್ತು ಮೂರು ಕಡೆಯಲ್ಲಿ ಅವ್ರಿಗೆ ಎಂಟ್ರಿ ಏನ ಕೊಟ್ಟಿಲ್ಲ. ಪೊಲೀಸರು ಈ ಕಡೆಯಿಂದ ಬರಬೇಡಿ, ಆ ಕಡೆಯಿಂದ ಬರಬೇಡಿ ಅಂತ ಕಾರಣಕ್ಕೋಸ್ಕರವಾಗಿ ಮೂರು ಕಡೆಯಲ್ಲಿ ಅವ್ರಿಗೆ ತಕರಾರಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಶಾಸಕ ಎಲ್ ನಾಗೇಂದ್ರ ಅವರು ಗರಂ ಆಗಿರುವಂತದ್ದು. ತದನಂತರದಲ್ಲಿ ಈ ವಿಚಾರದ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೇನೆ, ಎಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಅನ್ನೋದನ್ನ ಬಗೆಹರಿಸ್ತೇನೆ ಅನ್ನೋದನ್ನ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಟಿ ದೇವೇಗೌಡ ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಶಾಸಕರಿಗೆ ಪೊಲೀಸರು ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಪ್ಪಾಗುತ್ತೆ. ಆದ್ರೆ ಏನಾಗುತ್ತಂದ್ರೆ ಅಧಿಕಾರಿಗಳು ಯಾವ ರೀತಿಯಾದ ಇನ್ಸ್ಟ್ರಕ್ಷನ್ ನ ಆ ಒಂದು ಬಂದೋಬಸ್ತ್ ಅಲ್ಲಿ ಇರುವಂತಹ ಪೊಲೀಸರಿಗೆ ಕೊಟ್ಟಿರ್ತಾರೋ ಅವರು ಅದನ್ನ ಪಾಲಿಸ್ತಾ ಇರ್ತಾರೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಈ ವಿಚಾರದಲ್ಲಿ ಗಮನ ಹರಿಸಬೇಕಾಗುತ್ತೆ ಅರುಣ್. ಓಕೆ, ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.